ಬಿಜೆಪಿ ನಾಯಕರುಗಳು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಒಂದು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪ್ರಧಾನಿಗಳ ಎದುರುಗಡೆ ನಾಯಿ ಮರಿತರ ಇರ್ತಾರೆ, ನಮ್ಮ ಹತ್ರ ಮಾತ್ರ ದಮ್ಮು ತಾಕತ್ತು ಅಂತಾರೆ, ಅಲ್ಲಿ ನಾಯಿ ಮರಿತರ ಗಡಗಡಗಡ ನಡಕ್ತಾರೆ. ಸಿಎಂ ನಾಯಿಗೆ ಹೋಲಿಸಿದ್ರು ಸಿದ್ದರಾಮಯ್ಯ. ನೋಡಿ, ಸಿಎಂ ಅವರಿಗೆ ನಾಯಿಗೆ ಹೋಲಿಸಿದ್ರೆ ಅಂತ ಹೇಳಕ್ ಆಗೋದಿಲ್ಲ. ಬಿಜೆಪಿ ಅವರು ಯಾವುದೇ ರೀತಿಯಾದಂಥ ಏನು ಸಾಮರ್ಥ್ಯ ಇರ್ಬೋದು, ಶಕ್ತಿ ಪ್ರದರ್ಶನ ಇರ್ಬೋದು, ಅವ್ರ ಮುಂದೆ ಮಾಡೋದಿಲ್ಲ. ಈಗ ನೀವೇ ನೋಡಿದ್ದೀರಾ ಹೇಗೆ 25-26 ಜನ ನಾವು ಸಂಸದ ಇನ್ಕ್ಲೂಡಿಂಗ್ ಫೈನಾನ್ಸ್ ಮಿನಿಸ್ಟರು ಕರ್ನಾಟಕದಿಂದ ಹೋದರೂ ಕೂಡ ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಅನ್ಯಾಯಗಳು ಒಂದಾ ಎರಡ ಹೇಳಿ. 15th ಕಮಿಷನ್ನಲ್ಲಿ ಏನಾಯ್ತು ನಮಗೆ, ನಮ್ಗಿಂತ ನಾವು ಟ್ಯಾಕ್ಸ್ ನಾವು ಕಟ್ಟಬೇಕು, ಅದ್ರ ಫಲ ಯಾವುದು ಯು ಪಿ ಬಿಹಾರಿಗೆ ಸಿಗ್ತಾ ಇದೆ ಹೆಚ್ಚಾಗಿ. ನಾವು ಈ ಹಂಚಿಕೆ ವಿಚಾರದಲ್ಲಿ ಫೆಡರಲ್ ಸಿಸ್ಟಮ್ನಲ್ಲಿ ನಾವು ಅದರ ವಿರುದ್ಧ ಇಲ್ಲ, ಆದರೆ ನಾವು ಎಷ್ಟು ದುಡಿತಾ ಇದ್ದೀವೋ ಅಷ್ಟಕ್ಕನ ನಮಗೆ ಇದು ಸಿಗಬೇಕಲ್ವಾ, ನಾವು ಏನು ಕಷ್ಟಪಡ್ತಾ ಇರೋದು ಅಷ್ಟಕ್ಕನ ನಮ್ಗೆ ಶುಲ್ಕ ಸಿಗಬೇಕಲ್ಲ, ಅದೂ ಇಲ್ಲ. ಆಮೇಲೆ ಈ ವಿಚಾರಗಳನ್ನು ಯಾರು ಹೋಗಿ ಪ್ರಧಾನಿ ಹತ್ರ ಹೇಳಬೇಕು, ಸಂಸದರು ತಾನೇ. ಮತ್ತು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರುವಂಥ ನಿರಂತರ ಅನ್ಯಾಯಗಳಿಗೆ ಇವರು ಒಬ್ಬರನ್ನ ಮಾತಾಡ್ತಾರ? ಇಲ್ಲಿ ಬಂದು ದೊಡ್ಡ ದೊಡ್ಡ ಭಾಷಣ ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರ ವಿರುದ್ಧ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇರ್ಬೋದು, ಕಾಂಗ್ರೆಸ್ ವಿರುದ್ಧ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಆದರೆ ಕರ್ನಾಟಕದ ರಾಜ್ಯದ ಪರವಾಗಿ ಯಾಕೆ ಧ್ವನಿ ಆಯ್ತಲ್ಲ? ಗಡಿ ವಿಚಾರ ಏನಾಯ್ತು? ಯಾಕೆ ಮಹಾರಾಷ್ಟ್ರ ಸಂಸದರು ಶಾಸಕರು ಮಾತನಾಡಬೇಕಾದ್ರೆ ನಮ್ಮ ಸಂಸದರು ಏನು ಮಾಡ್ತಾಯಿದ್ರು? ಹೋಗಿ ಅವರಿಗೆ ಸಮಜಾಯಿಸೋಕ್ಕಾಗಿಲ್ವಾ, ಅಥವಾ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡೋಕ್ಕಾಗಿಲ್ವಾ? ಸೊ ಯಾವ ಇವರು ಇಷ್ಟು ಜನ ಎಂ ಪಿಗಳಿದಾರಲ್ಲ, ಯಾವುದಾದ್ರೂ ಒಂದು ದೊಡ್ಡ ಯೋಜನೆ ತಂದಿದ್ದಾರಾ ಹೇಳಿ ನಮ್ಮ ರಾಜ್ಯಕ್ಕೆ? ಒಂದು ಲಾಸ್ಟ್ 8 ಇಯರ್ಸ್ ಲೆಟ್ ದಮ್ ನೇಮ್ ಒನ್ ಬಿಗ್ ಪ್ರಾಜೆಕ್ಟ್, ಒನ್ ಬಿಗ್ ಸ್ಕೀಮ್ ದಟ್ ದೇ ಹವ್ ಗಾಟ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಇಯರ್. ಸೊ ಅದಕ್ಕೆ ಇವರು ಇವ್ರದ್ದು ತಾಕತ್ತು ದಮ್ ಏನಿದ್ರು ಕೂಡ ಬರೇ ಖಾಲಿ ಕುರ್ಚಿಗಳ ಮುಂದೆ ಮೈಕ್ ಮುಂದೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೊರತು ಮೋದಿ ಮುಂದೆ ಇರ್ಬೋದು, ಅಲ್ಲಿ ಅಮಿತ್ ಶಾ ಅವ್ರ ಮುಂದೆ ಇರ್ಬೋದು, ಇವ್ರದ್ದೇನು ತಮ್ಮ ತಾಕತ್ತು ಪ್ರದರ್ಶನ ಆಗಲ್ಲ. ಕರ್ನಾಟಕ ರಾಜ್ಯದ ಹಿತಾಸಕ್ತಿ ಕಾಪಾಡದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಲ್ಲ ಸಂಸದರು ಇಲ್ಲಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.